ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು, ಇವತ್ತಿನ ದಿವಸ ದೀಕ್ಷೆಯ ಕುರಿತು ಕೆಲವು ಮಾತುಗಳನ್ನು ಚಿಂತನೆ ಮಾಡೋಣ. ಆಧ್ಯಾತ್ಮದಲ್ಲಿ ದೀಕ್ಷೆ ಬಹಳ ಮಹತ್ವದ ಸಂಸ್ಕಾರ. ಪ್ರತಿಯೊಂದು ಧರ್ಮದಲ್ಲಿ, ಕ್ರಿಶ್ಚಿಯನ್ ಧರ್ಮದಾಗಲಾಗಲಿ, ಇಸ್ಲಾಂ ಧರ್ಮದಾಗಲಿ, ಹಿಂದೂ ಅಥವಾ ವೈದಿಕ ಧರ್ಮದಲ್ಲಾಗಲಿ, ಹಂಗೆ ಲಿಂಗವಂತ ಧರ್ಮದಾಗೂ ಸಹಿತ ಲಿಂಗಧಾರಣೆ, ಲಿಂಗ ದೀಕ್ಷೆ ಅಂತ. ಹುಟ್ಟಿದ ಕೂಡಲೇ ಕಟ್ಟೋದಕ್ಕೆ ಅಥವಾ 8 ವರ್ಷ ತನಕ ಏನು ಲಿಂಗ ಧಾರಣೆ ಮಾಡ್ತೀವಿ, ಅದು ಎಂಗೇಜ್ಮೆಂಟ್ ಇದ್ದಂಗೆ, ಇವ ನಿನ್ನ ಭಾವಿ ಗಂಡ ಅಂತ ಹೇಳ್ದಂಗೆ, ಬಸ್ಟಿಗೆ ಕಾರ್ ಇದ್ದಂಗೆ. ಆಮೇಲೆ ಮಗುವಿಗೆ ತಿಳಿವಳಿಕೆ ಬಂದರೆ, ಹೆಣ್ಣ ಇರಲಿ ಗಂಡ ಇರಲಿ, ಮಗುವಿಗೆ ತಿಳಿವಳಿಕೆ ಬಂದ ಮೇಲೆ 8 ಅಥವಾ 10 ವರ್ಷಕ್ಕೆ ದೀಕ್ಷೆ. ದೀಕ್ಷೆ ಅಂದ್ರೆ ಲಗ್ನ ಇದ್ದಂಗೆ, ಶರಣ ಸತಿ ಲಿಂಗಪತಿ. ದೀಕ್ಷೆ ಅಂದರೆ ಏನು ರೀ? ದೀಕ್ಷೆ ಅಂದರೆ ತಿಳುವಳಿಕೆ. ದೀಯತೆ ಲಿಂಗ ಸಂಬಂಧ ಕ್ಷೀಯತೆ ಮಲತ್ರಯ. ತ್ರಯ ಅಂದರೆ 3. ನಮಗೆ ಸಾಮಾನ್ಯವಾಗಿ 3 ಶರೀರ, ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ. ಇದೇನು ಕಾಣ್ತದ, ಇದಕ್ಕೆ ಸ್ಥೂಲ ಶರೀರ ಅಂತಾರ. ಒಳಗೆ ಪ್ರಾಣ ಮನಸ್ಸು ಅಂದದಲ್ಲ, ಅದಕ್ಕೆ ಸೂಕ್ಷ್ಮ ಶರೀರ ಅಂತಾರೆ, ಕಾಣಂಗಿಲ್ಲ. ಇನ್ನೊಂದು ಆತ್ಮ ಭಾವ, ಅದು ಅದಕ್ಕೆ ಎಲ್ಲದಕ್ಕೂ ಕಾರಣವಾಗ್ಯದ, ಅದಕ್ಕೆ ಕಾರಣ ಶರೀರ ಅಂತಾರೆ. ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ 3 ದೋಷಗಳಿರ್ತಾವೆ: ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲಗಳು. ಸಾಧನೆಯಿಂದ ಇವು 3 ತೊಡೆದು ಹಾಕಿ ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲಗಳನ್ನು ಕಳೆದುಕೊಂಡು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಅಥವಾ ಪ್ರತಿಷ್ಠಾಪನೆ ಮಾಡೋದಕ್ಕೆ ದೀಕ್ಷೆ ಅಂತಾರೆ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲಗಳನ್ನು ತೊಡೆದು ಹಾಕಿ ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ, ವೇದಾದೀಕ್ಷೆಯಿಂದ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಇದಕ್ಕೆ ದೀಕ್ಷೆ ಅಂತಾರೆ. ತಿಳ್ಕೋಬೇಕು, ಇದೊಂದು ಫಿಲಾಸಫಿ, ಲಿಂಗವಂತ ಧರ್ಮದ ತತ್ವಜ್ಞಾನ. ಏನಪ್ಪ ದೀಕ್ಷೆ ಅಂದರೆ, ದೀಯತೆ ಲಿಂಗ ಸಂಬಂಧ ಕ್ಷೀಯತೆ ಮಲತ್ರಯ. ಮಲತ್ರಯಗಳು ಯಾವ್ಯಾವು? ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲ. ಈ 3 ಮಲಗಳನ್ನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಂದ ಕಳೆದುಕೊಂಡು ಸಾಧನೆಯಿಂದ ಗುರುವಿನಿಂದ, ಸದ್ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೊಂಡು, ಮಲತ್ರಯಗಳನ್ನು ಕಳೆದುಕೊಂಡು ದೀಕ್ಷಾತ್ರಯಗಳಿಂದ ಲಿಂಗತ್ರಯಗಳನ್ನು ಅಳವಡಿಸಿಕೊಳ್ಳುವುದು ದೀಕ್ಷೆ. ಇದಕ್ಕೆ ಸಂಸ್ಕಾರ ಅಂತಾರೆ. ಸಂಸ್ಕಾರ ಅಂದರೆ ಏನು ರೀ? ಈಗ ಸಗಣಿಗೆ ಸಂಸ್ಕಾರ ಕೊಟ್ಟರೆ ಕುಳ್ಳು ಹಾಕೋದು, ಕುಳ್ಳಿಗೆ ಸಂಸ್ಕಾರ ಕೊಟ್ಟರೆ ಬೂದಿ ಹಾಕೋದು, ಬೂದಿಗೆ ಸಂಸ್ಕಾರ ಕೊಟ್ಟರೆ ಮಂತ್ರ ಪಾದದಿಂದ ವಿಭೂತಿ ಹಾಕೋದು. ಜೋಳ ಇರ್ತದೆ, ಜೋಳಕ್ಕೆ ಸಂಸ್ಕಾರ ಕೊಟ್ಟರೆ ಹಿಟ್ಟು ಹಾಕೋದು, ಹಿಟ್ಟಿಗೆ ಸಂಸ್ಕಾರ ಕೊಟ್ಟರೆ ರೊಟ್ಟಿ ಹಾಕೋದು, ರೊಟ್ಟಿಗೆ ಸಂಸ್ಕಾರ ಕೊಟ್ಟರೆ ರೊಟ್ಟಿಯೋ ಚಪಾತಿಯೋ ಹಾಕೋದು, ರೊಟ್ಟಿ ಚಪಾತಿಗೆ ಸಂಸ್ಕಾರ ಕೊಟ್ಟರೆ ಅದಕ್ಕೆ ಸಂಸ್ಕಾರ ಕೊಡೋದು ಅಂದ್ರೆ ಏನು? ಲಿಂಗಯ್ಯ ನೀನು ಕೊಟ್ಟದ್ದಪ್ಪ, ನಿನಗೆ ಅರ್ಪಣೆ ಮಾಡಿ ತಗೋತೀನಿ. ಅದೇ ಎಡಿ ಮಾಡಿದ್ದು ಪದಾರ್ಥ ಇರ್ತದೆ, ಪದಾರ್ಥ ಪ್ಲಸ್ ಭಕ್ತಿ ಈಸ್ ಇಕ್ವಲ್ ಟು ನೈವೇದ್ಯ, ನೈವೇದ್ಯ ಪ್ಲಸ್ ಗ್ರೇಸ್ ಆಫ್ ಗಾಡ್ ಈಸ್ ಇಕ್ವಲ್ ಟು ಪ್ರಸಾದ. ಅದು ನೋಡಿ, ಜೋಳ ಹೋಗಿ ಪ್ರಸಾದ ಹಾಕದು, ಸಗಣಿ ಹೋಗಿ ವಿಭೂತಿ ಹಾಕದು. ಹಂಗೆ ಇರುವುದು ಆಗೋದು. ನರೇಂದ್ರ ಹೋಗಿ ಸ್ವಾಮಿ ವಿವೇಕಾನಂದ ಎದರಪ್ಪ, ಎದರಿಂದಪ್ಪ ಅಂತಂದರೆ ರಾಮಕೃಷ್ಣ ಪರಮಹಂಸರು ಹಸ್ತಮಸ್ತಕ ಸಂಯೋಗ ಮಾಡಿದಾಗ ನರೇಂದ್ರಗ ಹಂಬಲ್ ಇರ್ತದೆ. ಯಾವ ಹಂಬಲ? ದೇವರನ್ನು ಕಾಣುವಂಥ ಹಂಬಲ್ ಇರ್ತದೆ. ಅದಕ್ಕೆ ಡಾರ್ಕ್ ನೈಟ್ ಆಫ್ ದಿ ಸೋಲ್ ಅಂತಾರೆ. ಪ್ರತಿಯೊಬ್ಬರ ಜೀವನದಾಗ ಅದು ಆ ಹಂಬಲ್ ಇರ್ತದೆ. ಅದಕ್ಕೆ ಮುಮುಕ್ಷತ್ವ ಅಂತಾರೆ. ಅದಕ್ಕೆ ಆ ಹಂಬಲ್ ಇದ್ದಾಗ ಸರಿಯಾದ ಗುರು ಶಿಕ್ ನೋಡ್ರಿ, ನೀವು ದೇವರ ನೋಡಿರೇನಂತ, ನೋಡಿರೇನಂತ, ನನಗೆ ದೇವರ ತೋರಿಸ್ತೀರೇನ, ದೇವರ ತೋರಿಸ್ರಿ ಅಂತ ನರೇಂದ್ರ ಎಲ್ಲ ಕೇಳ್ತಿರ್ತಾನೆ. ಆದರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೀ ಹೆಂಗೆ ಕಾಣ್ತಿ, ನಿನ್ನ ಹೆಂಗೆ ನೋಡ್ಲಾಹತ್ತೀನಿ, ಹಂಗೆ ದೇವ್ರನ್ನ ನೋಡ್ಲಾಹತ್ತೀನಿ, ನಿನಗೂ ಬೇಕಾದ್ರೆ ತೋರಿಸ್ತೀನಿ ಅಂತ. ಅದಕ್ಕೆ ಯಾವಾಗ ಅವರು ಹಸ್ತಮಸ್ತಕ ಸಂಯೋಗ ಮಾಡಿದರು, ನರೇಂದ್ರ ಹೋಗಿ ಸ್ವಾಮಿ ವಿವೇಕಾನಂದ
ಇದಕ್ಕೆ ಏನಂತಾರೆ ರೀ ಅಂದ್ರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಯೋಗಿಕ್ ಪವರ್ ಶಕ್ತಿಪಾತ ಅಂತಾರೆ. ಕೋಳಿ ಕಾವು ಕೊಡೋದಷ್ಟೇ ಮಾಡ್ತದೆ, ತತ್ತಿ ಒಡೆದು ಮರಿ ಹಾಕದು ಅಂಥ ನಿಸರ್ಗದ ಇಂಥ ವ್ಯವಸ್ಥೆ ಅದು. ಹಂಗೆ ತಪಸ್ವಿ ಗುರು ತನ್ನ ಹಸ್ತವನ್ನು ಮಸ್ತಕ, ಹಸ್ತ ಅಂದರೆ ಕ್ರಿಯೆ, ಮಸ್ತಕ ಅಂದರೆ ಜ್ಞಾನ, ಹಸ್ತ ಕ್ರಿಯಾಜ್ಞಾನಗಳ ಸಾಮರಸ್ಯವೇ ಅನುಭವ. ಅದಕ್ಕೆ ಬೀಯಿಂಗ್ ಆ್ಯಂಡ್ ಬಿಕಮಿಂಗ್, ಭೂತಿ ಹೋಗಿ ವಿಭೂತಿ ಹಾಕೋಣ. ಅದಕ್ಕೆ ನಾವು ತಿಳ್ಕೋಬೇಕು, ದೀಕ್ಷೆ ಆಯಿತು ಅಂತಂದ್ರೆ ಮನುಷ್ಯ ನರಜನ್ಮ ಹೋಗಿ ಹರಜನ್ಮ. ಅಕ್ಕ ಮಹಾದೇವಿ ತಾಯಿ ಹೇಳ್ತಾರೆ ಒಂದು ಕಡೆ, ದೀಕ್ಷೆ ಆದ ಕೂಡಲೇ ಅವ್ರ ಬಾಯಿಂದ ಹೊರಹೊಮ್ಮಿದಂಥ ಒಂದು ಒಳ್ಳೆಯ ವಚನ ಯಾವುದಪ್ಪ ಅಂತಂದ್ರೆ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ಹ್ಯೂಮನ್ ಲೈಫ್ ಹೋಗಿ ಡಿವೈನ್ ಲೈಫ್ ಹಾಕದ, ನಾವು ತಾಯಿ ತಂದೆ ಹೊಟ್ಟಿಯಿಂದ ಹುಟ್ಟಿದಾಗ ಇದು ಮೌಸ್ ಪಿಂಡ್ ಇರ್ತದೆ, ಗುರುಗಳ ಹಸ್ತದಲ್ಲಿ ಹುಟ್ಟಿದಾಗ ಮಂತ್ರ ಪಿಂಡ್ ಹಾಕ. ಅದಕ್ಕೆ ನರ ಜನ್ಮ ಹೋಗಿ ಹರ ಜನ್ಮ ಹಾಕದ, ಪ್ರಕೃತಿ ಕಾಯಿ ಹೋಗಿ ಪ್ರಸಾದ ಕಾಯಿ ಹಾಕದ, ಜ್ಞಾನ ಕಾಯಿ ಹಾಕದ, ಅದು ದೀಕ್ಷೆ. ಅದಕ್ಕಾಗಿ ನಾವು ತಿಳ್ಕೋಬೇಕು, ಮತ್ತು ಮೂರೇಳುದ ಅಂತಂದರೆ ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ, ವೇದಾದೀಕ್ಷೆ ಒಳಗೆ ಇದ್ರಾಗ ಮತ್ತು ಏಳೇಳು ಇದನ್ನು ಬರ್ತಾವೆ. ಅದಕ್ಕಾಗಿ ಈ ರೀತಿ ದೀಕ್ಷೆಯನ್ನು ಹೊಂದಿ ಅವ ಸಾಧನೆ ಮಾಡ್ತಾ ಹೋದ್ರೆ ನೋಡಿರಿ, ದೀಕ್ಷಾದ ಇನ್ನೂ ಇದನ್ನು ಹೇಳ್ತಾರೆ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಾವು ನಿಸರ್ಗದಾಗ ನೋಡಿದ್ದೀವಿ ಅಂತಂದ್ರೆ ಈ ಟ್ರಾನ್ಸ್ಫಾರ್ಮೇಷನ್ ಆಫ್ ಯೋಗಿಕ್ ಪವರ್ ಹೆಂಗದಪ್ಪ ಅಂತಂದ್ರೆ, ಕುಕ್ಕುಟ ನ್ಯಾಯ, ಮತ್ಸ್ಯ ನ್ಯಾಯ, ಕೂರ್ಮ ನ್ಯಾಯ ಅಂತಾರೆ. ಕುಕ್ಕುಟ ನ್ಯಾಯ ಅಂದರೆ ಹಸ್ತಮಸ್ತಕ ಸಂಯೋಗ ಮಾಡೋದಕ್ಕೆ ಅಥವಾ ಕೋಳಿ ಕಾವು ಕೊಡೋದಕ್ಕೆ ಕುಕ್ಕುಟ ನ್ಯಾಯ ಅಂತಾರೆ. ಹಸ್ತಮಸ್ತಕ ಸಂಯೋಗ ಮೂಲಕ ಗುರು ಶಿಷ್ಯನಿಗೆ ಇದನ್ನು ಮಂತ್ರೋಪದೇಶ ಅಥವಾ ದೀಕ್ಷೆಯನ್ನು ಮಾಡುವುದಕ್ಕೆ ಹಸ್ತಮಸ್ತಕ ಸಂಯೋಗ ಅಂತಾರೆ. ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ, ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಯಿತು. ಸಂಸಾರ ಸಾಗರದೊಳಗೆ ಇದ್ದೆ ನೋಡ, ಸಂಸಾರ ನಿಸ್ಸಾರವೆಂದರು ಹಿದನೆನ್ನ ಗುರು ಅಂತ. ಅದಕ್ಕೆ ಈ ಇದನ್ನು ದೀಕ್ಷೆ ಏನು ಮಾಡ್ತದಪ್ಪ ಅಂತಂದ್ರೆ, ಅಕ್ಕಮದ ಹೇಳ್ತಾರೆ ನೋಡಿರಿ, ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿ ಆಯಿತು. ಭವ ಅಂದ್ರೆ ಹುಟ್ಟು ಸಾವುಗಳ ಪರಿಭ್ರಮಣವೇ ನಾಶ ಆಗದ. ಅದಕ್ಕೆ ಹುಟ್ಟಿ ಯಾಕಂದ್ರೆ ಸಾಯ್ಲಕ್ಕೆ, ಸಾಯ್ತಿ ಯಾಕಂದ್ರೆ ಹುಟ್ಟಲಕ್ಕೆ, ಈ ಹುಟ್ಟು ಸಾಯುವುಗಳ ಚಕ್ರವೇ ಭವ. ಅದಕ್ಕೆ ಮನುಷ್ಯ ಜನ್ಮಕ್ಕೆ ಬಂದ ಅರುವದ ಆ ಅರುವಿನ ಕುರುಹು ಇಷ್ಟಲಿಂಗ ಅಂದರೆ ಆ ಅರಿವಿನ ಕುರುಹು, ಆ ಅರಿವಿನ ಕುರುವನ್ನು ಧರಿಸಿದಾಗ ಏನಾಕದ ಇದು, ಅದು ಮನುಷ್ಯನ ಇದನ್ನು ಮನಸ್ಸು ಅಥವಾ ಆತ್ಮ ಏನಾಕದ ಅಂದ್ರೆ ಮಹಾಜ್ಞಾನ ಪ್ರಕಾಶವಾಗಿ ಬೆಳಗ್ತದೆ. ಅದಕ್ಕಾಗಿ ಎರಡನೇದೇನ್ರಿ ಅಂದರೆ ಮತ್ಸ್ಯ ನ್ಯಾಯ. ಅರವಿಂದರು ಮದರ್ ಅವರು ಬರೇ ದರ್ಶನ, ಬರೇ ಕರುಣಾದೃಷ್ಟಿಯಿಂದ ನೋಡ್ರೆ ಸಾಕು, ಎಲ್ಲರ ಭವಬಂಧನ ಹರಿತಾಯಿತು ದರ್ಶನ ಮಾಡಿದವರು. ನಿಸರ್ಗದೊಳಗೆ ಮತ್ಸ್ಯ ನ್ಯಾಯ ಅಂತ ಒಂದು ಬರ್ತದೆ, ಹಾವ ಮೀನುಗಳು ಪ್ರೀತಿಯಿಂದ ತಮ್ಮ ತತ್ತಿಗಳನ್ನು ನೋಡಿದ್ವು ಅಂತಂದ್ರೆ ಅವು ಚಟ ಚಟ ಒಡೆದು ಮರಿ ಹಾಕು. ಹಂಗೆ ತಪಸ್ವಿ ಗುರುಗಳು ಕರುಣಾದೃಷ್ಟಿಯಿಂದ ನೋಡಿದಾಗ ಇವರ ಭವದ ಇದನ್ನು ತೊಂದರೆಗಳೆಲ್ಲ ನಿವಾರಣೆ ಆಕ್ಕವ. ಅದಕ್ಕಾಗಿ ನನ್ನ ಮನದ ಮೈಲಿಗೆಯನ್ನು ತೊಳೆಯಲಿಕ್ಕೆ ಅಥವಾ ಅವರ ಜಂಜಾಟಗಳನ್ನು ಬಿಡಿಸಲಿಕ್ಕೆ ಇದೊಂದು ಮತ್ಸ್ಯ ನ್ಯಾಯ ಅಂತಾರೆ. ಆನಂತರ ಇನ್ನೊಂದು ಕೂರ್ಮ ನ್ಯಾಯ ಅಂತ ಬರ್ತದೆ. ಕೂರ್ಮ ನ್ಯಾಯ ಅಂತಂದರೆ ಏನ್ರಿ, ಆಮಿ ಎಲ್ಲೋ ಇರ್ತದೆ, ಎಲ್ಲೋ ಮರಿಗಳಿರ್ತವೆ, ಅವ್ರನ್ನ ಪ್ರೀತಿಯಿಂದ ನೆನೆಸ್ಕೊಂತು ಅಂತಂದ್ರೆ ಅವ್ರ ಮರಿ ಹೊಟ್ಟೆ ತುಂಬ್ತದೆ. ಅದಕ್ಕಾಗಿ ಎಲ್ಲೋ ತಪಸ್ವಿ ಗುರು ಇರ್ತಾನೆ, ಎಲ್ಲೋ ಶಿಷ್ಯರು ಇರ್ತಾರೆ, ಇಲ್ಲೇ ಗುರು ಸಂಕಲ್ಪ ಮಾಡಿದ್ರೆ ಅಲ್ಲಿ ಶಿಷ್ಯರಿಗೆ ಆನಂದ ಅಥವಾ ಶಿಷ್ಯರಿಗೆ ತೃಪ್ತಿ ಆಗ್ತಿರ್ತದೆ. ಒಂದು ಉದಾಹರಣೆ ಬರ್ತದೆ, ಬುದ್ಧನ ಜೀವನದೊಳಗೆ ಭಗವಾನ್ ಬುದ್ಧರು ನಿರಂತರವಾಗಿ ಧರ್ಮ ಪ್ರಚಾರ ಮಾಡ್ತಾ ಹೋಗ್ತಿರ್ತಾರೆ, ಬಹಳಷ್ಟು ಜನ ಯುವಕರು ಅವರತ್ತ ಆಕರ್ಷಿತರಾಗ್ತಾರೆ. ಹಿಂಗೆ ಒಬ್ಬ ಯುವಕ ಸುಂದರ ಸಮುದ್ರ ಅಂತ ಒಬ್ಬ ಯುವಕ, ಭಗವಾನ್ ನಾನು ದೀಕ್ಷಾ ತಗೋತೀನಿ, ಭಿಕ್ಕು ದೀಕ್ಷಾ, ಏನು ಮನೆಯೊಳಗೆ ಯಾರ್ಯಾರು ಅದಾರ ಅಂತ ಕೇಳ್ತಾರೆ. ಭಗವಾನ್ ನನ್ನ ತಾಯಿ ಅದಾವ,
ಏಯ್ ತಾಯಿ ಪರ್ಮಿಷನ್ ಬೇಕು, ತಾಯಿ ಒಪ್ಪಿಗೆ ಕೊಟ್ರೆ ನಿನ್ನ ದೀಕ್ಷ ಹೋಗ್ತಾನೆ ಅವ ತಾಯಿಗೆ. ಅವ್ವ ನಾನು ಸನ್ಯಾಸ ಹಾಕ್ಯನು, ನಾ ದೀಕ್ಷಾ ತಗೋತನು, ಭಿಕ್ಕು ಹಾಕನು. ಯಪ್ಪ ನಿನ್ನ ಮೇಲೆ ತಪಾಕ್ ತಕ್ಕೊಂಡು ಕೂತೀನಿ ನಾನು, ಇನ್ನ ನನಗೆ ಇನ್ನ ಸನ್ಯಾಸ ಹೋದ ಆಗಿ ಹೋದೆ ಅಂದ್ರೆ ನನ್ನ ಗತಿ ಏನಪ್ಪ, ಅದಕ್ಕೆ ಬೇಡ ಅಂತ ಹೇಳಕ್ಕೆ. ಇಲ್ಲ ನೋಡಿ, ನೀ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ನಾ ಸಾಯ್ತೀನಿ ನೋಡು, ಎಲ್ಲೇ ಜೀವಂತ ಬದುಕಲಿ ಬಿಡಪ್ಪ ಯಾಕಂತ ಹೇಳಿ, ಆತಪ್ಪ ಆಗ ಅಂತ ಹೇಳಿ ಆಕೆ ಒಪ್ಪಿಗೆ ಕೊಡ್ತು. ಇಷ್ಟು ಖುಷಿ ಆಕೈತೆ ಅವಾಗ, ಓಡಿ ಬಂದ ನಮ್ಮ ತಾಯಿ ಪರ್ಮಿಷನ್ ಕೊಟ್ಟಾಳ್ರಿ ನನಗೆ ದೀಕ್ಷಾ ಕೊಡ್ರಿ ಅಂತ. ಭಗವಾನ್ ಬುದ್ಧರು ಇವರ ಇವನ ಆಸ್ಪಿರೇಷನ್, ಇವನ ಹಂಬಲವನ್ನು ನೋಡಿ ಆಯ್ತಪ್ಪ ಅಂತ ಹೇಳಿ ಅವಾಗ ದೀಕ್ಷೆಯನ್ನು ಕೊಟ್ಟ, ಅವನ ಧರ್ಮ ಪ್ರಸಾರಕ್ಕೆ ಕಳಿಸಿಟ್ಟ. ಏನಕ್ಕದ ಒಂದು ಭಾಳ ದೊಡ್ಡ ದೀಪಾವಳಿ ಅಂಥದ್ದು, ಯುಗಾದಿ ಅಂಥದ್ದು ಒಂದು ದೊಡ್ಡ ಹಬ್ಬ ಇರ್ತದೆ, ಎಲ್ಲ ಅಡುಗೆ ಮಾಡಿರ್ತದೆ ಅಜ್ಜಿ ಆ ಸುಂದರ ಸಮುದ್ರನ ತಾಯಿ. ಆದರೆ ಗಂಟ್ಲಾಗಿ ಇಳಿಯಂಗ ಇಲ್ಲ, ಸಪ್ಪಗೆ ಮುಖ ಮಾಡಿಕೊಂಡು ಮಗನ ನೆನಪು ಬಂದು ಕೂತಿರ್ತದೆ. ಎದುರಿಗೆ ಮನೆ ಒಬ್ಬ ಗಣಕಿ ಅಂದರೆ ಪಾತ್ರದ ಒಬ್ಬ ತಾಯಿ, ಒಬ್ಬ ಹೆಣ್ಮಗಳು ಬಂದು, ಯಾಕೆ ಅಜ್ಜಿ ಹಿಂಗೆ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿದ್ದಿ ಅಂತಂದ. ಏನು ಮಾಡೋದುವ, ಎಲ್ಲ ಮೃಷ್ಟಾನ ಅಡುಗೆ ಮಾಡೀನಿ, ಅದ್ರ ಗಂಟ್ಲಾಗಿ ಇಳಿವತ್ತು ಮಗನ ನೆನಪಾಗೈತಿ. ತಾಯಿ ಕರಳು ಆಕೆಗೆ ಅರ್ಥ ಆಕದ. ಅದಕ್ಕೆ ಆಯ್ತು ನನಗೆ ಟಿ ಎ ಡಿ ಎ ಕೊಡುವ ಖರ್ಚಿಗೆ ಕೊಡು, ನಾನು ಅವ್ನು ಎಲ್ಲಿ ನಾನು ಹೇಳು ಅಲ್ಲಿ ನಾನು ಕರ್ಕೊಂಬರ್ತೀನಿ. ಆಯ್ತು ಅಂತ ಹೇಳಿ ತಗೋ ಅಂತ ಹೇಳಿ ಏನು ಮಗ ಅಂತಂದ್ರೆ ಆಕೆಗೆಲ್ಲ ಖರ್ಚಿಗೆ ಕೊಟ್ಟು ಬಿಡ್ತಾಳೆ. ತಗೊಂಡ ನೋಡ್ರಿ ಅವನು ಸುಂದರ ಸಮುದ್ರ ಎಲ್ಲಿ ಧರ್ಮ ಪ್ರಚಾರ ಮಾಡ್ತಿರ್ತಾನೆ ಅಲ್ಲಿ ಆ ಊರಾಗ ಹೊಕ್ಕೊಳಕ್ಕೆ ಹೋಗಿ ಅವ ಭಿಕ್ಷಾಕ್ಕೆ ಬರುವಂಥ ದಾರಿಯೊಳಗೆ ಒಂದು ಮನೆ ಬಾಡಿಗೆ ಮಾಡಿ ಅಲ್ಲೇ ಅವನು ಬರುವ ಸಮಯವನ್ನು ಕಾಯ್ಕೊಂಡು ಕೂತಿರ್ತಾಳ. ಆವಾಗ ಒಂದು ನಾವು ಬಂದ ಕೂಡಲೇ ನಾನು ದಿನನಿತ್ಯ ಬೌದ್ಧ ಭಿಕ್ಕುವರಿಗೆ ನೀಡೇ ನಾನು ಪ್ರಸಾದ ಮಾಡ್ತೀನಿ, ಅದಕ್ಕೆ ನೀವು ಭಿಕ್ಷೆಯನ್ನು ಸ್ವೀಕರಿಸಬೇಕು ಅಂತ. ಆಯ್ತಂತ ಹೇಳಿ ಭಕ್ತಿಯಿಂದ ಇದನ್ನು ಮಾಡಿದಾಗ ಆಯ್ತಂತ ಇದು ಮಾಡ್ದ, ಒಪ್ಪಗೋತಾನ. ಒಂದನೇ ದಿವಸ ಅಲ್ಲೇ ವರ್ಗ ಭಿಕ್ಷೆಯನ್ನು, ಎರಡನೇ ದಿವಸ ಇಷ್ಟು ಬಿಸಿಲದ ಒಳಗೆ ಬರ್ರಿ ಅಂತ. ಆನಂತರ ಒಳಗೆ ಇದನ್ನು ಮಾಡಿ ಗಾಳಿ ಹಾಕೋತ ಭಿಕ್ಷೆಯನ್ನು ನೀಡ್ತಾಳೆ. ಮೂರನೇ ದಿವಸ ನೋಡಿ ಇಷ್ಟು ಕೆಟ್ಟ ಬಿಸಿಲದ, ಯಾಕೆ ಇದು ಬಿಸಿಲಾಗಿ ಹೊಕ್ಕಿರಿ ಮ್ಯಾಲ ಸ್ವಲ್ಪ ವಿಶ್ರಾಂತಿ ಮಾಡಿರಿ ಅಂತ. ಪ್ರಸಾದ ಆದಮೇಲೆ ಭಿಕ್ಷೆಯನ್ನು ತೊಗೊಂಡ ಮೇಲೆ ಮೇಲೆ ಆನಂತರ ಮೇಲೆ ಹೆಂಗೆ ವ್ಯವಸ್ಥೆ ಇರ್ತೈತಿ ಅಂತಂದ್ರೆ ಆಕೆ ಗಣಿಕೆ ಅಂದ್ರೆ ಆಕೆ ಹೇಳ್ತಾಳ, ನಾನು ಒಬ್ಬ ಒಳ್ಳೆಯ ನೃತ್ಯಗಾರ್ತಿ ಮತ್ತು ಸಂಗೀತವನ್ನು ಕೇಳಿಸ್ತೀನಿ, ನೃತ್ಯವನ್ನು ತೋರಿಸ್ತೀನಿ ಅಂತ. ಆವಾಗ ನೋಡ್ರಿ ಸುಂದರ ತರುಣಿ ಏಕಾಂತ ವಾಸ ಅವ ಆಕೆ ಸಂಗೀತ ಇದರಿಂದ ಅವನ ಮನಸ್ಸು ಛಲವಿಚಲಿತ ಆಗಲು ಹತ್ತದ. ಯಾಕಂದರೆ ಇಂದ್ರಿಯಗಳ ಸೆಳೆತ ಭಾಳ ಪ್ರಬಲವಾಗಿರ್ತಾವೆ. ಶ್ರಾವಸ್ತಿಕೆ ನಗರನಾಗ ಭಗವಾನ್ ಬುದ್ಧ ಕಣ್ಣು ಮುಚ್ಚಿ ಕೂತಿರ್ತಾರೆ, ಪ್ರವಚನ ಮಾಡುವ ಹೊತ್ತಿನಾಗ ಹಿಂಗೆ ಕಣ್ಣು ಮುಚ್ಚಿ ಸುಮ್ ಸಹಜ ನಕ್ಕು ಬಿಡ್ತಾರೆ. ಆವಾಗ ಆನಂದ ಅವರ ಆತ್ಮೀಯ ಶಿಷ್ಯ ಆನಂದ ಕೇಳ್ತಾನೆ, ಭಗವಾನ್ ಏನು ವಿಷಯ, ಯಾಕೋ ನಕ್ಕಿರಲಿ. ದೈವಿ ಶಕ್ತಿಗೆ ಆಸುರಿ ಶಕ್ತಿಗೆ ಯುದ್ಧ ನಡೆದದ, ಅದಕ್ಕೆ ನೋಡ್ಲಹತ್ತೀನಿ. ಆವಾಗ ಏನು ತಿಳಿಲಿಲ್ಲ, ನನಗೆ ಅರ್ಥ ಆಗಲಿಲ್ಲ ಏನು ಇದ್ದ ವಿಷಯ. ಹಿಂಗೆ ಸುಂದರ ಸಮುದ್ರ ಒಬ್ಬ ತರುಣಿಯ ಇದರಲ್ಲಿ ಸಿಕ್ಕಿಬಿಟ್ಟಾನ. ಅಲ್ಲೇ ನೋಡ್ರಿ ಗುರುವಿಗೆ ಎಲ್ಲೆಲ್ಲ ಕಾಳಜಿ ಇರ್ತದೆ. ಆವಾಗ ನೋಡ್ರಿ ಪಾಪ ಅವ ತರುಣ, ಇಂದ್ರಿಯಗಳ ಸೆಳೆತ ಭಾಳ, ಅದಕ್ಕೆ ಅವ ಹೆಂಗಿದ್ರು ಗುರು ಬಂದು ಅದಕ್ಕೆ ಅವನ ಮೇಲೆ ತಮ್ಮ ಕೃಪ ಆಗಬೇಕ್ರಿಪ್ಪ ಅಂಥೇಳಿ ಭಗವಾನ್ ಅವ್ರನ್ನ ತಥಾಗತ ಬುದ್ಧನನ್ನು ಕೇಳ್ತಾರ ಅವರು. ಆನಂದ ಕೇಳಿದ ಕೂಡಲೇ ಬುದ್ಧ ಅಂತರ್ಮುಖಿಯಾಗಿ ಇದು ಮಾಡ್ತಾರ. ಅಲ್ಲೇ ಅವಾಗ ಒಂದು ಅಶರೀರವಾಣಿ ಹಾಕದ ಸುಂದರ ಸಮುದ್ರಗ. ಅವ ನೋಡ್ರಿ ಮನುಷ್ಯನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದ್ದ ಆ್ಯಂಡ್ ಈಗೋ ಅಂತ ಅಳಿಮನ ಘನಮನ ಕೆಲಸ ಮಾಡ್ತಿರ್ತದೆ, ಹೋರಾಟ ನಡೆದಿರ್ತದೆ.
ಅಳಿಮನದ ಅಳಿಮನ ಪ್ರಬಲ ಆಯಿತು ಅಂತಂದ್ರೆ ಮನುಷ್ಯ ಅಧೋಗತಿಗೆ ಹೋಗ್ತಾನೆ, ಮತ್ತು ಘನಮನ ಪ್ರಬಲ ಆಯಿತು ಅಂತಂದ್ರೆ ಮನುಷ್ಯ ಉನ್ನತ ಇದಕ್ಕೆ ಹೋಗ್ತಾನೆ. ಆವಾಗ ಇಲ್ಲಿ ಏನಾಕದ ಅವಾಗ ಅಲ್ಲಿ ಇಷ್ಟ ಅವನ ಅಲ್ಲಿ ಹೋರಾಟ ಏನು ಒಂದು ದ್ವಂದ್ವ ಚಲೋ ಆಗಿರ್ತದೆ. ಏಕಾಂತ ವಾಸ ಮತ್ತು ಸುಂದರ ಹೆಣ್ಣು ಅನುಭವಿಸುವಂಥ ಒಂದು ಅಳಿಮನ ಹೇಳ್ತಿರ್ತದೆ. ಆದರೆ ಇನ್ನೊಂದು ಘನಮನ, ಐ ನೀನು ದೀಕ್ಷಾ ಹೊಂದಿದಿ, ಗುರುಪುತ್ರನಾಗಿದಿ, ನೀನು ಭಿಕ್ಕು ಅದಿ ಎಚ್ಚರ ಅಂತ ಒಂದು ಮನಸ್ಸು ಹೇಳ್ತಿರ್ತದೆ. ಅದೇ ಸಮಯಕ್ಕೆ ಒಂದು ಅಶರೀರವಾಣಿ ಒಂದು ಕೇಳ್ತದೆ, ಅದು ಪರಿಚಿತ ಧ್ವನಿ, ಏ ಐ ಏನು ಮಾಡ್ತಾ ಇದ್ದೀಯಾ ಅಂತ. ಆವಾಗ ಮೈಯೆಲ್ಲ ಬೆವರು ಬಿಟ್ಬಿಡ್ತದೆ. ಯಾಕಂದರೆ ಬುದ್ಧರ ಧ್ವನಿಯನ್ನು ತಥಾಗತರ ಧ್ವನಿ ಅನ್ನೋದು ಅವಾಗ ಇದನ್ನಾಕದ. ಓ ಪಟ್ನ ಎದ್ದ ಬಡಬಡಬಡ ಜೋ ಹೋಗಿಬಿಡ್ತಾನ. ಆಕೆಗೆ ಭಾಳ ಆಶ್ಚರ್ಯ ಆಗ್ತದ. ಮನುಷ್ಯ ಸಿಂಹದ ಬಲಿಯಿಂದ ಬಿಡುಗಡೆ ಹೊಂದಬಹುದು, ಆದರೆ ಕಾಮದ ಬಲಿಯಿಂದ ಎಂದೂ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಒಂದು ದಿವ್ಯ ಗುರುಶಕ್ತಿ ಕೆಲಸ ಮಾಡ್ತದೆ. ಅದಕ್ಕೆ ಅಕ್ಕಮ್ಮದೇವಿ ತಾಯಿಯವರು ಇದನ್ನು ಕುರಿತು ಹೇಳ್ತಾ, ಸಿಂಹದ ಮರಿಯ ಸೀಣಾಯಿ ತಿನ್ನ ಟಿಂಬರೆ ಭಿನ್ನ ಭಿನ್ನರಿಗೆ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾ. ಅಂದರೆ ಸಿಂಹದ ಮರಿ ಬರೀ ಅದೇ ಆಗಿ ಹುಟ್ಟಿದ ಮರಿ ಐತೆ ಅಂದ್ರೂ ಬೇಟಿ ನಾಯಿ ಮುಟ್ಟಂಗಿಲ್ಲ. ಹಂಗೆ ದೀಕ್ಷಾ ಹೊಂದಿದಂಥ ಗುರುಪುತ್ರನನ್ನು ಈ ಭವ ಅನ್ನುವಂಥ ಬೇಟಿ ನಾಯಿ ಮುಟ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೀಕ್ಷೆ ಅಂಥ ಪವರ್ ಅಂಥ ಶಕ್ತಿಯನ್ನು ಪ್ರತಿಯೊಬ್ಬರಿಗೂ ಕೊಡ್ತದೆ. ಆವಾಗ ನೋಡ್ರಿ ಆ ಆಡಿಯೋ ವಿಜುವಲ್ ಫಾರ್ಮ್ದಾಗ ಅಲ್ಲೇ ಕೂರ್ಮನ್ಯಾಯ ಅವರು ಬುದ್ಧ ಎಲ್ಲೋ ಇದ್ದರು, ಸುಂದರ ಸಮುದ್ರನನ್ನು ಎಚ್ಚರಿಸಿಬಿಟ್ರು. ಇದು ಗುರುವಿನ ಶಕ್ತಿ. ಅದಕ್ಕೆ ಇದಕ್ಕೆ ಕೂರ್ಮನ್ಯಾಯ ಅಂತಾರೆ. ಅದಕ್ಕೆ ಗುರು ಶಕ್ತಿಪಾತವನ್ನು ಅಂದರೆ ಮೂರು ಥರದಿಂದ, ಒಂದು ಕುಕ್ಕುಟ ನ್ಯಾಯ, ಒಂದು ಮತ್ಸ್ಯ ನ್ಯಾಯ, ಮತ್ತು ಕೂರ್ಮನ್ಯಾಯ, ಈ ರೀತಿಯಿಂದ ದೀಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯದ. ಇದು ನಮ್ಮಲ್ಲಿ ಭಾರತದ ಇಂಥ ವ್ಯವಸ್ಥೆ ಅದ. ಅದರಾಗ ಶರಣರ ಇದನ್ನು ಶರಣರಲ್ಲಿ ಇದೆಲ್ಲ ಹಾಸುಹೊಕ್ಕಾಗಿದೆ. ಒಂದು ಹದಿನೇಳನೇ ಶತಮಾನದಾಗ ಇಲ್ಲಿ ದೇವರಿಗೆ ಷಣ್ಮುಖ ಶಿವಗಳು ಭಾಳ ಅಭೂತಪೂರ್ವವಾದಂಥ ಒಂದು ರೂಪಕವಾದವನ್ನು ಒಳಗೊಂಡಂಥ ಒಂದು ಅದ್ಭುತ ವಚನವನ್ನು ಇಲ್ಲಿ ಹೇಳ್ತಾರೆ. ಅದು ಭಾಳ ಇಲ್ಲಿ ಸೂಕ್ತ ಅನ್ನಿಸ್ತದೆ ಉಲ್ಲೇಖ ಮಾಡಲಿಕ್ಕೆ. ನೋಡಿರೇ ನೋಡಿರೇ ಒಂದು ವಿಚಿತ್ರವ, ಇಡೀ ಜಗತ್ತಿಗೆ ಹೇಳ್ತಾರೆ, ನೋಡಿರೇ ನೋಡಿರೇ ಒಂದು ವಿಚಿತ್ರವ ಗುರುವೆಂಬ ಗಂಡ. ಇಲ್ಲೊಂದು ಸಂಸಾರ, ವಿಚಿತ್ರ ಸಂಸಾರ ಐತೆ ನೋಡ್ರಪ್ಪ. ಇದು ಹೆಣ್ಣು ಗಂಡು ಇದು ಇದು ಕ್ರಿಮಿಕೀಟ ಇದೆ ಎಲ್ಲ ಇದು ಮಾಡುವಂಥ ಸಂಸಾರ. ಅದೇನು ವಿಶೇಷ ಅಲ್ಲ. ಇಲ್ಲೊಂದು ಸಂಸಾರದ ನೋಡಿರೇ ನೋಡಿರೇ ಒಂದು ವಿಚಿತ್ರವ ಗುರುವೆಂಬ ಗಂಡ ಶಿಷ್ಯನೆಂಬ ಹೆಂಡತಿ ಹಸ್ತ ಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು. ಎಷ್ಟು ಅದ್ಭುತವಾಗಿದ್ದಂಥ ಇದನ್ನು ಅದನ್ನು ವಿಶ್ಲೇಷಣೆ ಮಾಡ್ಕೊಂತ ಹೋಗ್ತಾರ. ಅದು ಕೇಳೋದೇ ಒಂದು ಆನಂದ. ನೋಡಿ ನೋಡಿರೇ ನೋಡಿರೇ ಒಂದು ವಿಚಿತ್ರವ ಗುರುವೆಂಬ ಗಂಡ ಶಿಷ್ಯನೆಂಬ ಹೆಂಡತಿ ಹಸ್ತಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು. ಕರ್ಣವೆಂಬ ದ್ವಾರದಲ್ಲಿ ಷಡಕ್ಷರ ಮಂತ್ರವೆಂಬ ವೀರ್ಯ ಚಲನೆಯಾಗಿ ಮನ ಬಸುರಾಗಿ ಭಾಳ ಅದ್ಭುತ ಇದಂತ. ಮೈಂಡ್ ಬಿಕಮ್ ಸೂಪರ್ ಮೈಂಡ್. ಇಲ್ಲಿ ಬಸುರಾಗೋದು ಮನ, ಅದಕ್ಕಾಗಿ ಮೈಂಡ್ ಬಿಕಮ್ ಸೂಪರ್ ಮೈಂಡ್. ಮನ ಬಸುರಾಗಿ ಕಂಗಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಿಡಿದು ಅಂಗೈ ಎಂಬ ತೊಟ್ಟಿಲಲ್ಲಿ ಇಕ್ಕಿ ಮಂಗಳಸೂತ್ರವೆಂಬ ಜೋಗಳು ಹಾಡಲು ನೀವೀಗ ಮಗನಾದಿರಿ ನಾನು ನಿಮಗೆ ತಾಯಿಯಾದೆ ಖಂಡೇಶ್ವರ. ಏನು ಅದ್ಭುತವಾದಂಥ ರೂಪ, ರೋಚಕ ಅನ್ನಿಸ್ತದೆ. ಅದಕ್ಕೆ ಕೇಳೋದೇ ಒಂದು ಆನಂದ. ಅದಕ್ಕೆ ಷಣ್ಮುಶಿವಯೋಗಿಗಳು ಬಹಳ ದೊಡ್ಡ ಅನುಭಾವಿಗಳು, ಅವರು ಹೇಳ್ತಾರೆ. ಅದಕ್ಕೆ ನೋಡಿ ಅನುಭಾವಿಗಳು ಹೇಳ್ತಾರೆ, ಮಗ ಹುಟ್ಟಿದವ್ವ ಏನಗೊಬ್ಬ ಮಗ ಹುಟ್ಟಿದವ್ವ, ಮಗ ಹುಟ್ಟಿಯನ್ನ ಮಾಯವನಳಿಸಿ ಜಗ ಬಿಡಿಸಿದವ್ವ, ನವ ತಿಂಗಳವ್ವ ಮೈಯಲ್ಲ ನೋವ ತಿಂದಿನವ್ವ. ಅದಕ್ಕೆ ಭೂಮಿ ಮೇಲೆ ಹುಟ್ಟಿದವ್ರು ನಾವೆಲ್ಲ ಯಾವಾಗ ಸಾರ್ಥಕ ಆಕದಂದ್ರೆ ಇಂಥ ಮಗನ ಹಡಿಬೇಕು. ಹಂಗೆ ಮಕ್ಕಳನ್ನ ಹಡಿದಕ್ಕೆ ಹಂದಿ ಇದನ್ನಾಗೆ ಕ್ರಿಮಿಗೆ ಎಲ್ಲ ಹಡಿತಿರ್ತಾವೆ. ಆದರೆ ಇಂಥ ಮಗನ ಅನುಭವದ ಮಗನ ಹಡಿದ್ರೆ ಅವ ಭಾಳ ದಿವ್ಯತೆಯಿಂದ ತನ್ನ ಜೀವನವನ್ನು ಭವ್ಯಗೊಳಿಸಿಕೊತಾನೆ. ಅದಕ್ಕಾಗಿ ಇಂಥ ಮಗನ ಅನುಭವ. ಅದಕ್ಕೆ ಷಣ್ಮುಖ ಶಿವಗಳು ಹೇಳ್ತಾರೆ, ಅದಕ್ಕೆ ದೀಕ್ಷೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡ
ಒಂದು ಪ್ರಮುಖವಾದಂಥ ಸಂಸ್ಕಾರ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಲಿಂಗವಂತ ಧರ್ಮದಲ್ಲಿ ಏನು ದುರ್ದೈವ ಆತಂದ್ರೆ ದೀಕ್ಷದ ಮಹತ್ವ ಗೊತ್ತಿಲ್ಲ. ಲಿಂಗ ಇಲ್ಲದ ಕಾಣೆ ಸುಮಾರು ಲಿಂಗಾಯ್ತರ ಭಾಳ ಮಂದಿ ಸಿಗ್ತಾರೆ ನಮ್ಗೆ, ಅದು ದುರ್ದೈವಕಿ ಬಾತ. ಯಾಕಂದ್ರೆ ನೆನಪಿಡ್ಬೇಕು ನಾವು, ಹಣ ಇದ್ದಾವ ಹಣವಂತ, ಗುಣ ಇದ್ದಾವ ಗುಣವಂತ, ಬುದ್ಧಿ ಇದ್ದಾವ ಬುದ್ಧಿವಂತ, ಶೀಲಿದ್ದಾವ ಶೀಲವಂತ, ನೀತಿದ್ದಾವ ನೀತಿವಂತ, ಲಿಂಗ ಇದ್ದಾವ ಲಿಂಗವಂತ. ಲಿಂಗ ಇರಲಿಲ್ಲ ಅಂದ್ರೆ ಖಾಣೆ ಸುಮಾರಿ ಲಿಂಗ ಆಯ್ತಾ? ಯಾಕಂದ್ರೆ ಸುಮ್ಮನೆ ಎಲ್ಲರೆ ಬಜಾರ್ದಂದು ಒಂದು ಗುಳದಾಳಿ ತೊಗೊಂಡು ಹುಡುಗಿ ಕಟ್ಕೋತಂದ್ರೆ ಅದು ಮುತ್ತೈದೆ ಅನಿಸ್ಕೊಳ್ಳಂಗಿಲ್ಲ. ಗುರುವಿನಿಂದ ವಿಧಿಯುಕ್ತವಾಗಿ ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ, ವೇದಾದೀಕ್ಷೆಯಿಂದ ಆಯತ ಸ್ವಾಯತ ಸನ್ನಿಹಿತ ಮಾಡಿಕೊಂಡಾಗ ಮಾತ್ರ ಅದು ನಿಜವಾದ ಲಗ್ನ ಆಕದ. ಅದಕ್ಕೆ ಶ್ರೀ ಗುರುವಿನ ಹಸ್ತದಲ್ಲಿ ನಾವು ಶರಣಸತಿ ಲಿಂಗಪತಿಯಾಗಿ ಮುತ್ತೈದೆಯಾಗಿ ನಿತ್ಯ ಮುತ್ತೈದೆಯಾಗಿ ಇದನ್ನಾಗಬೇಕು, ಅದು ದೀಕ್ಷೆ. ಅದಕ್ಕೆ ಲಿಂಗವಂತರು ಪ್ರತಿಯೊಬ್ಬರೂ ತಿಳ್ಕೋಬೇಕು. ಇದು ಪ್ರತಿಯೊಬ್ಬರು ಏನು ತಾಯಿ ತಂದೆ ಪ್ರತಿಯೊಬ್ಬರು ಒಂದು ಜವಾಬ್ದಾರಿ. ಆಧ್ಯಾತ್ಮ ಇರಲಿಲ್ಲ ಅಂದ್ರೆ ಮನುಷ್ಯನಲ್ಲಿ ಆಧ್ಯಾತ್ಮ ಇರಲಿಲ್ಲ ಅಂದ್ರೆ ಜೀವನದಾಗ ನೆಮ್ಮದಿನೇ ಇರಂಗಿಲ್ಲ. ರೋಗ ಮುಪ್ಪ ಮರಣ ಎಲ್ಲ ಕಾಡ್ತಿರ್ತಾವೆ. ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ನೆನಪಿಡಬೇಕು ಬಹಳ ಮಹತ್ವದ ಮಾತಿದು, ಸುಪ್ರಭಾತ ಸಮಯದಲ್ಲಿ ಎದ್ದು ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಂಗಳಯ್ಯ, ದೇವ ಪೂಜೆಯ ಮಾಟ ದುರಿತ ಬಂಧನದೋಟ, ಶಂಭು ನಿಮ್ಮಯ ನೋಟ ಹೆರಹಿಂಗದ ಕಣ್ಬೇಟ, ಕೂಡಲ ಸಂಗಮ ದೇವರ ಕೂಡುವ ಕೂಟ. ನೋಡ್ರಿ ಲಿಂಗ ಪೂಜಾದ ಬಗ್ಗೆ ಹೇಳ್ತಾರೆ ಬಸವಣ್ಣವರು, ಸುಪ್ರಭಾತ ಸಮಯದಲ್ಲಿ ಎದ್ದು ಬೆಳಗಿನ ಜಾವದಾಗ ಒಂದು ವಚನದಾಗ ಯಾವಾಗ ಪೂಜೆ ಮಾಡ್ಕೋಬೇಕಂತ ಹೇಳ್ತಾರ, ಸುಪ್ರಭಾತ ಸಮಯ ಹೇಳ್ತಾರ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ. ಗಾಂಧಾರಿ ಅಂದರೆ 12-3, ಮಾಂಧಾರಿ ಅಂದರೆ 3-6. ಇಷ್ಟರೊಳಗೆ ನಮ್ಮ ಲಿಂಗ ಪೂಜೆ ಮುಗಿಬೇಕು. 12-6 ಲಿಂಗ ಪೂಜೆ ಮುಗಿಬೇಕು. ಅದಕ್ಕೆ ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ, ದುಂಬಿ ಮುಟ್ಟಿ ನಿಷ್ಪುಷ್ಪ ನಿರ್ಮಾಲ್ಯವಾಗದ ಮುನ್ನ, ಗೋವುಗಳ ಕೊಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ, ತನ್ನೊಡನೆ ಮಲಗಿದ್ದ ಸತಿಯ ನೆಚ್ಚಿಸದೆ ಲಿಂಗವ ಪೋಲಿಸವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಲಿಂಗ ಪೂಜೆ ಮಾಡೋದ್ರಿಂದ, ಸುಪ್ರಭಾತ ಸಮಯದಲ್ಲೆದ್ದು ಅರ್ತಿಯಲ್ಲಿ ಲಿಂಗವ ನೆನೆದರೆ, ಅರ್ತಿ ಅಂದರೆ ಪ್ರೀತಿ ಭಕ್ತಿಯಿಂದ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಂಗಳಯ್ಯ, ಅಪಮೃತ್ಯು ಬರಂಗಿಲ್ಲ ಅಂತ ಹೇಳ್ತಾರೆ ಅವ್ರು, ಗಿಟ್ಟಕ್ಕಾಗೆ ಸಾಯ್ತೀರಿ ಅಂತ ತೆಗ್ದು ಪೂರ್ತಿ ಮಾಗಿದ ಇದ್ರಂಗ. ಅದಕ್ಕೆ ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಅಂತಂತ ಹಂಗೆ ಅಪಮೃತ್ಯು ಅಂದರೆ ಆಕ್ಸಿಡೆಂಟ್. ಇದನ್ನು ಯಾಕಂದ್ರೆ ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಮೈಂಡ್ ಕಾಮ್ ಕ್ವೈಟ್ ಇದನ್ನು ಇರ್ತದೆ, ಮನಸ್ಸು ಮೈಂಡ್ ಡಿಸ್ಟರ್ಬ್ಡ್ ಇರಂಗಿಲ್ಲ, ಸ್ಟ್ರೆಸ್ ಇರಂಗಿಲ್ಲ, ಸ್ಟ್ರೈನ್ ಇರಂಗಿಲ್ಲ, BP ಇರಂಗಿಲ್ಲ. ಅದಕ್ಕಾಗಿ ಬೆಳಿಗ್ಗೆ ಎದ್ದು ಲಿಂಗ ಪೂಜೆ ಯಾರು ಮಾಡ್ಕೋತಾರೆ? ಬಸವಣ್ಣವ್ರು ಇಲ್ಲಿ ಧರ್ಮಗುಣ ಬಸವಣ್ಣವ್ರು ಇಲ್ಲಿ ಒಂದು ಏನು ಅಪ್ಪಣೆ ಕೊಡಿಸ್ತಾರಂದ್ರೆ, ದುರಿತ ದೇವ ಪೂಜೆಯ ಮಾಟ ದುರಿತ ಬಂಧನದ ಊಟ, ಎಲ್ಲ ಕಾಡಾಟ ನಿಮ್ಮ ದೂರ ಹಾಕವಂತ. ಅಂದರೆ ಇಷ್ಟಲಿಂಗ ಪೂಜೆ ಅಷ್ಟೈಶ್ವರ್ಯಪ್ರದವಾಯಿತು ಅಂತ ಅಂದ್ರೆ, ಇಷ್ಟಲಿಂಗ ಏನಕ್ಕದ ಪೂಜೆ ಮಾಡ್ಕೊಳ್ಳೋ ಅವರಿಗೆ ಎಂದೂ ಬಡತನನ ಇರಂಗಿಲ್ಲ ಅಂತ, ಅಷ್ಟೈಶ್ವರ್ಯಪ್ರದವಾಯಿತು ಇಷ್ಟಲಿಂಗ ಪೂಜೆ. ಏನಕ್ಕದ ಅಂತಂದ್ರೆ ನಿಮಗೆ ಪೂರ್ತಿ ಶ್ರೀಮಂತಿಕೆಯನ್ನು ಕೊಡ್ತದೆ, ಭೌತಿಕವಾಗಿ ಮಾನಸಿಕವಾಗಿ ನಿಮಗೆಲ್ಲ ಇದನ್ನು ಕೊಡ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇಷ್ಟಲಿಂಗ ಪೂಜೆ ದೀಕ್ಷೆ ತೊಗೊಂಡ್ರೆ ಇಷ್ಟಲಿಂಗ ಪೂಜೆ ಗುರುಗಳು ನಿಮಗೆ ಪೂಜೆ ಮಾಡುವ ಪದ್ಧತಿಯನ್ನು ಹೇಳ್ತಾರೆ, ಮಾಡು ನೋಡು ಕೂಡು. ಅದಕ್ಕೆ ಇವೆಲ್ಲ ನಾವು ಗುರುವಿನ ಸಾನ್ನಿಧ್ಯಕ್ಕೆ ಹೋಗಬೇಕು, ಲಿಂಗ ದೀಕ್ಷೆಯನ್ನು ತಗೋಬೇಕು. ಲಿಂಗಾಯತರ ಕರ್ತವ್ಯ ಇದು, ತಂದೆ ತಾಯಿಗಳು ಇದನ್ನು ಮಾಡಬೇಕು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರ ವಿಹೀನ ಇರಲಿಲ್ಲ ಅಂದ್ರೆ ನಾವು ಮನುಷ್ಯ ಎರಡು ಕಾಲಿನ ಪಶು ಅನಿಸ್ಕೋತದೆ, ಮಾನವ ಪ್ರಾಣಿಯಾಗಿ ಬಾಳಬೇಕಾಗ್ತದೆ. ಅದಕ್ಕಾಗಿ ನಾವು ಪ್ರಾಣಿ ಜೀವನವನ್ನು ಬಿಟ್ಟು ಮನುಷ್ಯರಾಗಿ ದೈವಿ ಜೀವನವನ್ನು ಬದುಕಬೇಕಾಗಿತ್ತು ಅಂತಂದ್ರೆ ಒಂದು ಒಳ್ಳೆಯ ದಿವ್ಯ ಉದಾತ್ತ ಜೀವನವನ್ನು ಬದುಕಬೇಕಾಗಿತ್ತಂದ್ರೆ ಪ್ರತಿಯೊಬ್ಬರು ದೀಕ್ಷೆಯನ್ನು ಹೊಂದಬೇಕು ಅಂದರೆ ಗುರುಪುತ್ರರಾಗಬೇಕು. ಬರೀ ತಾಯಿ ತಂದೆ ಹೊಟ್ಟೆಯಿಂದ ಹುಟ್ಟಿದು ಅದು ಎಲ್ಲ ಕ್ರಿಮಿಕೀಟ ಪಶು ಪಕ್ಷಿ ಅದು ಸಾಮಾನ್ಯ ಹುಟ್ಟು, ಆದರೆ ಯಾವಾಗ ಗುರುಪುತ್ರರಾಗ್ತೀವಿ ನಮ್ಮ ಜೀವನ ದಿವ್ಯ ಭವ್ಯ ಆಗ್ತದೆ. ಅದಕ್ಕಾಗಿ
ಪ್ರತಿಯೊಬ್ಬರೂ ಸಹಿತ ಯುಗದ ಅವಶ್ಯಕತೆ ಇದು. ಯಾರ ಅವರ ಇವರ ಅಂತೇನಿಲ್ಲ, ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ, ಯಾರು ಬೇಕಾದವ್ರು ಇರುವರಕ್ಕ, ಅವರು ಹೊಲ್ಯಾರಿರಲಿ, ಮಾದರಿರಲಿ, ಸಮಗಾರಿರಲಿ, ಯಾರು ಬೇಕಾದವ್ರು, ಜಾತಿ ಕುಲ ಗೋತ್ರ ಯಾವುದು ಸಂಬಂಧ ಇಲ್ಲ, ಮನುಷ್ಯ ಮಾತ್ರ ಆದವರೆಲ್ಲರೂ ಸಹಿತ ಹೆಂಗೆ ಹೊಟ್ಟೆ ಹಸಿದ್ರೆ ರೊಟ್ಟಿ ಕೊಡ್ತೀವೋ, ಮನಸ್ಸು ಹಸಿದ್ರೆ ಜ್ಞಾನ ಕೊಡ್ತೀವಿ, ಬುದ್ಧಿ ಹಸಿದ್ರೆ ವಿಚಾರ ಕೊಡ್ತೀವೋ, ಅರಿವಿನ ಆಕಾಶ ಆತ್ಮವೇ ಹಸಿದಾಗ ಅನುಭವವೇ ಆಶ್ರಯ, ಅದನ್ನು ಅನುಭವವನ್ನು ಇದನ್ನು ಕೊಡೋದು ಯಾವುದಪ್ಪ ಅಂದರೆ ಲಿಂಗ. ಇಷ್ಟ ಲಿಂಗದ ಮೂಲಕ ನಾವು ಇದನ್ನೆಲ್ಲ ಪಡ್ಲಿಕ್ಕೆ ಸಾಧ್ಯದ. ಅದು ಅದಕ್ಕಾಗಿ ನಾವು ಇಷ್ಟಲಿಂಗ ದೀಕ್ಷೆಯ ಮೂಲಕ ನಾವು ದಿವ್ಯ ಭವ್ಯ ಜೀವನವನ್ನು, ಆಧ್ಯಾತ್ಮ ಜೀವನವನ್ನು ಬದುಕಲಿಕ್ಕೆ ಕಲಿಬೇಕು. ಅದಕ್ಕಾಗಿ ಎಲ್ಲರಲ್ಲಿ ಒಂದು ಏನು ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂತಂದ್ರೆ, ನಿಮಗೆಲ್ಲ ಮಕ್ಕಳಿಗೆ ಮನೆಯೊಳಗೆ ಫ್ರಮ್ ಬ್ರೂಮ್ ಟು ಡೂಮ್ ಅಂತ ಲಿಂಗವಂತ ಧರ್ಮದಲ್ಲಿ ಗರ್ಭಕ್ಕನ ಲಿಂಗ ಧಾರಣೆ ಹಾಕದ ಬಹಳ ಅದ್ಭುತ ವೈಜ್ಞಾನಿಕವಾದಂಥ ಭಾಳ ಇದನ್ನು ಅದ್ಭುತ ಸಂಸ್ಕಾರ ಇದು. ಗರ್ಭದೊಳಗೆ 8 ತಿಂಗಳ ಪಿಂಡ ಇವಾಗ ಗರ್ಭದೊಳಗೆ ತಾಯಿ ಇವಾಗ ಗರ್ಭದಲ್ಲಿ 8 ತಿಂಗಳ ಇದನ್ನಾದಾಗ ಅವಾಗ ಏನಾಗಿರ್ತದೆ, ಆ ಪಿಂಡಕ್ಕೆ ಪ್ರಾಣ ಕಳೆ ಒಡಮೂಡಿರ್ತದೆ. ಅದಕ್ಕೆ ತಾಯಿ ಷಡ್ರಸದ ಜೊತೆಗೆ ಭಕ್ತಿರಸನೂ ಮುಟ್ಲಿ, ಅದು ಚಿತ್ಪಿಂಡ ಆಗಲಿ, ಆ ಇದನ್ನು ಅದಕ್ಕೆ ಲಿಂಗೋದ್ಭವರು ಅಂತಾರೆ. ಅದು ಯಾವಾಗ ಗರ್ಭಕ್ಕೆ ಲಿಂಗ ಧಾರಣೆ ಹಾಕದ ಇದನ್ನು ಆ ಗರ್ಭ ಚಿದ್ಗರ್ಭ ಹಾಕದ ಅದಕ್ಕೆ ಲಿಂಗೋದ್ಭವರು ಅಂತಾರೆ. ಕಲ್ಲಾಗ ಹುಟ್ಟೋದು ಲಿಂಗೋದ್ಭವರು ಅಲ್ಲ. ಅದಕ್ಕಾಗಿ ಲಿಂಗೋದ್ಭವರು ಅಂದರೆ ಲಿಂಗ ಶರೀರದಿಂದ, ಲಿಂಗ ಗರ್ಭದಿಂದ, ಲಿಂಗ ಚೇತನ ಇದನ್ನು ಹೊರಹೊಮ್ಮೋದಕ್ಕೆ ಏನಂತಾರಪ್ಪ ಅಂತಂದರೆ ಇದಕ್ಕೆ ಲಿಂಗೋದ್ಭವರು. ನಾವು ಲಿಂಗೋದ್ಭವರು ಲಿಂಗೈಕ್ಯರು, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿ. ಅದಕ್ಕೆ ನಾವು ಹುಟ್ಟಂಗಿಲ್ಲ, ಸಾಯಂಗಿಲ್ಲ ತಾತ್ವಿಕವಾಗಿ. ಅದಕ್ಕೆ ಇದು ದೀಕ್ಷೆ ಅಂತಂದರೆ ಮನುಷ್ಯನನ್ನು ಅಥವಾ ಶರಣರನ್ನು ಬಸವಣ್ಣವ್ರು ಏನು ಮಾಡಿಬಿಟ್ರಪ್ಪ ಅಂದ್ರೆ ಅಕಾಯ ಚರಿತರನ್ನಾಗಿ. ಅದಕ್ಕೆ ದೀಕ್ಷೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ದೀಕ್ಷೆ ಬಹಳ ಮಹತ್ವವಾದದ್ದು, ಮಾನವ ಜನ್ಮದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾರೆ. ಆ ಜೀವನದ ತಿರುಮುರು ಇದೆ, ಏನಾದರೂ ಮನುಷ್ಯನಿಗೆ ಅವನ ಸಾಮಾನ್ಯ ಜೀವನವನ್ನು ದಿವ್ಯತ್ವವನ್ನು ಮಾಡಲಿಕ್ಕೆ ಏನಾದರೂ ಇತ್ತು ಅಂತಂದರೆ ದೀಕ್ಷೆ ಅನ್ನೋದನ್ನು ತಿಳ್ಕೊಂಡ ಸರ್ವರಿಗೂ ಭಕ್ತಿ ಶರಣ.